ಅಂತ ಬೈಕ್ ಓಡಿಸಿದ್ರೆ ಬೈಕ್ ನ ಯಾರಿಗೋ ಮಾಡ್ಕೊಂಡಿದ್ದಾರೆ. ಏನ್ ಮಾಡೋಣ ಹೇಳಿ. ನಾನು ಅದೇ ಲಾಸ್ಟ್ ಇಲ್ಲ ಪ್ರೊಡ್ಯೂಸರ್ ಈಗ ನಿಮ್ಗೆ ಇಮಿಗ್ರೇಷನ್ ಕಲಾವಿದರಿಗೆ ಕೊಡೋದಷ್ಟೇ ಗೊತ್ತಾ ಕೆಲಸಕ್ಕೆ ಅಲ್ಲ ಸುಬ್ಬಣ್ಣ ಸ್ಟೋರಿ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು. ಸ್ಟೋರಿ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅಂದ್ರೆ ನಿರ್ಮಾಪಕನಿಗೆ ನೆಟ್ಟ ನಾಯಕರ ಎಷ್ಟು ವರ್ಷ ತಿಂದಿದ್ದಾರೆ ಚೇತನ್ ಚಂದ್ರ ಅಂತವ್ರಿಗೆ ಯಾಮರ್ಸಿ ಇದು ಮಾಡ್ತಾರೆ. ಅಲ್ಲ 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 ಹೇಳೋದು ಕೇಳಿ ಸರ್, ಕೋವಿಡ್ ಟೈಮಲ್ಲಿ ಕಷ್ಟ ಅಂತ ಅಂದಾಗ ಏನ್ ನಮ್ ಕೈಯಲ್ಲಿ ಏನಾಗುತ್ತೆ ನಾವು ಸಹಾಯ ಮಾಡ್ತೀವಿ ಮಾಡಿದ್ರ ನೀವು ಅದೆಲ್ಲ ಮಾಡ್ಬೇಕು ಸರ್. ಅಷ್ಟು ಬಿಟ್ರೆ ಸುಮ್ ಸುಮ್ನೆ ಯಾಮಾರ್ಕೊಂಡೆಲ್ಲ ಮಾಡಿಲ್ಲ, ಇವರು ಯಾಮಾರ್ಕೊಂಡಿರೋದು ಅದೇ ಇದೆ ಹೇಳ್ತೀರಾ ಸರ್. ಇಲ್ಲ ಸರ್, ಒಂದು ಯಾಮಾರೋದು ಸರ್ ಇಂಡಸ್ಟ್ರಿ ಯಾಮಾರೋದಕ್ಕಿಂತ ಒಳ್ಳೆತನ ಅವರು ಮಿಸ್ ಯೂಸ್ ಮಾಡ್ಕೊಬಾರ್ದು ಈ ಮಟ್ಟಕ್ಕೆ ಮಿಸ್ ಯೂಸ್ ಸರ್. ಇಂಡಸ್ಟ್ರಿಗೆ ಯಾರೇ ಹೊಸ ಪ್ರೊಡ್ಯೂಸರ್ ಬಂದ್ರೆ ಇಂಥ ಈ ರಂಗನಾಥ್ ಇದಲ್ಲ ಸರ್, ಇವನಂತ ಡೈರೆಕ್ಟರ್ಗಳು ಇದೇ ಇರ್ಬೋದು, ಬಟ್ ಇವನ್ ಸ್ಪೆಷಲ್ ಇದಲ್ಲ ಸರ್, ಈಸ್ ಹೈಲಿ ಪ್ರೊಫೆಷನಲ್ ಫ್ರಾಡ್. ಇವನು ಪ್ರೊಫೆಷನಲ್ ಫ್ರಾಡು, ಮೆಂಟಲಿ ಪ್ರಿಪೇರ್ಡ್. ಇವನು ಯಾವ ವ್ಯಕ್ತಿ ಹತ್ರ ಹೆಂಗೆ ದುಡ್ಡು ತಗೋಬೇಕನ್ನೋದು ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಸರ್, ದುಡ್ಡು ಬೇಕಷ್ಟೇ. ಈ ವ್ಯಕ್ತಿನ ಸರ್ ಇಂಥ ಹೀರೋ ಇಟ್ಕೊಂಡು ನಿಮಗೆ ಹಿಂದಿ ರೈಟ್ಸ್ ಸಿಕ್ಕಿರೋದೇ ಜಾಸ್ತಿ ಅಂತ ಒಂದು ಕಡಿಮೆ ಬಜೆಟ್ ಹಿಂದಿ ರೈಟ್ಸ್ ಕೊಟ್ಬಿಟ್ಟಿದೆ ಸರ್. ಅಡ್ವಾನ್ಸು ಕೊಡಿಸ್ಬಿಟ್ಟು ಅಡ್ವಾನ್ಸ್ನ ರೊಕ್ಕ ದುಡ್ಡು ಬರ್ತಿದ್ದಂಗೆ ಏನು 14 ಲಕ್ಷ ಅಡ್ವಾನ್ಸಲ್ಲಿ ಅಕೌಂಟಲ್ಲಿ 14 ರೂಪಾಯಿ ಬಿಡಿಸ್ಲಿಲ್ಲ, ಬಂದು ಅವ್ರು ಕೊಡ್ಬೇಕು ಇವ್ರು ಕೊಡ್ಬೇಕಂತ ಎಲ್ಲ ಚೆಕ್ಗಳು ಹರ್ಕೊಂಡು ಹೋದ. ನನಗೆ ನಮ್ಗೆ ಇರೋ ಬಿಸ್ನೆಸ್ ಟೆನ್ಷನಲ್ಲಿ ಇವ್ನು ಮಕ ನೋಡಿದ್ರೆ ಸಾಕು ಬಂದ್ರೆ ಇದು 14 ಲಕ್ಷದ ಜೊತೆ ಲಕ್ಷಗಳೇದಲ್ಲ ಏನು ಪೆಟ್ರೋಲ್ ಬ್ಯಾಂಕ್ ಬೇಕಿತ್ತು. ಇದೇ ಹೀರೋನ ಕರ್ಕೊಂಡೋಗಿ ಸರ್ ನಾನು ಮೊನ್ನೆ, ಇದೇ ಹೀರೋನ ಕರ್ಕೊಂಡೋಗಿ ಬಾಂಬೆಗೆ ಏನು ಅಗ್ರಿಮೆಂಟ್ ಹಾಕಿದ್ರು ಅದೇ ಕಂಪ್ನಿ, ಅದರಲ್ಲಿ ದೊಡ್ಡ ಬಜೆಟಲ್ಲಿ ನಮಗೆ ಅಗ್ರಿಮೆಂಟ್ ಆಯಿತು ಸರ್. ಅದೆಲ್ಲ ನೋಡಿದ ಟಿವಿಗಳ ಮೀಡಿಗಳಲ್ಲಿ ಇನ್ನೂ ಅಷ್ಟೊಂದು ಅಷ್ಟೊಂದಿಲ್ಲ, ಅರ್ಧ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್. ಇಲ್ಲ ಸರ್ ನೋಡ ಸರ್, ಈಗ ಏನ್ ಗೊತ್ತಾ ಸರ್, ಸಿನಿಮಾ ನಮಗೆ ಸರ್ ದುಡ್ಡು ಪ್ರಶ್ನೆ ಅಲ್ಲ ಸರ್, ಅಟ್ಲೀಸ್ಟ್ ದುಡ್ಡು ಇಷ್ಟು ಇನ್ವೆಸ್ಟ್ ಮಾಡೋದಿಲ್ಲ, ಲಾಸ್ಟ್ಗೆ ಅಟ್ಲೀಸ್ಟ್ ಒಂದು ಫೇತ್ ಅಲ್ಲಿ ಸರ್ ಫಸ್ಟ್ ಪ್ರಿಂಟ್ ರೆಡಿ ಇದೆ ಸೌಳಿ ಸರ್, ನಮ್ಮ ಕೈಲಿ ಸೆನ್ಸರ್ ಮಾಡೋದಿಲ್ಲ ಸರ್, ಎಲ್ಲನೂ ಚೆನ್ನಾಗಿರೋದನ್ನ ಹಾಳು ಮಾಡಿ ಗಬ್ಬೆ ಬಿಡಿಸಿಲ್ಲ ಸರ್. ಹೌದು ಸರ್, ಪ್ರಯತ್ನ ಮಾಡ್ತೀವಿ ಸರ್, ದೇವ್ರಿಗೆ ಬಾರ ಬಿಟ್ಟಿದ್ದು ಏನಾದ್ರು ಸಹಕಾರ ಬೇಕಷ್ಟೇ. ಇದೇನಿದ್ರು ಕೋರ್ಟಲ್ಲಿ ನಾವು ಸ್ಟೇ ವೇಕೇಟ್ ಮಾಡಬೇಕು, ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಇರೋದಿನ್ನ 22ನೇ ತಾರೀಕಿಗೆ ಕೋರ್ಟ್ ವೇಕೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಸರ್, ಅವನ ಹತ್ರ ಮಾತಾಡೋದಂತೆ ಏನಿಲ್ಲ ಸರ್. ಅಲ್ಲ ಮಾತಾಡಿ ಒಂದು ಸತಿ ಅವನಿಗೆ ಹೇಳ್ಬಿಟ್ಟು ಈ ಥರ ಹಿಂಗೆ ಅನ್ನೋದು. ನಂಬರ್ ಕೊಡಿ, ಮಾತಾಡ ಕರ್ಸೋಣ ಸರ್. ನಂಬರ್ ನಂಬರ್ ಕೊಡಿ, ಕರ್ಸೋಣ, ಮಾತಾಡೋಣ. ನಾನು ಕಾಂಟ್ಯಾಕ್ಟಲ್ಲಿ ಇಲ್ಲ ಸರ್, ಅವ್ನ ಜೊತೆಲಿ ನಾನು ಕಾಂಟ್ಯಾಕ್ಟಲ್ಲಿ ಇಲ್ಲ. ಬಟ್ ಅವನು ಒಂದು ಪ್ಲೈಂಟಲ್ಲಿ ಏನು ಹೇಳಿದ್ದಾನೆ ಅಂದರೆ, ನಮ್ಮ ಮಗ ಅವತ್ತೊಂದು ದಿನ 2016 ಮಾತುಕತೆ ಮಾಡಿದಾಗ ಅವನು ಬರೀ 28 ವರ್ಷ ರವಿರಾಜ್ಗೆ, ಅಲ್ಲ ಸರ್ 19 ವರ್ಷ ಇವಾಗಲೇ, 19 ವರ್ಷ ಅವನಿಗೆ. ಅವನೇ ಪ್ರೊಡ್ಯೂಸರ್ ಆಗಿದ್ದ, ನಮ್ಮ ತಂದೆದೇ ಕತೆ. ಆಮೇಲೆ ವಿನಯ್ ಅವ್ರನ್ನ ನಮ್ಮ ಕಡೆಯವರು ಕೋ ಡೈರೆಕ್ಟರ್ ನಾವು ಕೊಡ್ತೀವಿ, ನೀವು ಡೈರೆಕ್ಷನ್ ಮಾಡಬೇಕು ಅಂತ ನಮ್ಮ ಮಗ ರಿಕ್ವೆಸ್ಟ್ ಮಾಡೋದಂತ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟವನೆ. ವ್ಯವಹಾರ ನಡೆದಿರೋದು ನನ್ನ ಜೊತೆಯಲ್ಲಿ, ನಾನು ಪ್ರೊಡ್ಯೂಸ್ ಮಾಡಿದ್ದು, ನಮ್ಮ ಮಗಂಗೂ ಇದಕ್ಕೂ ಇಂಟರ್ಫೆರೆನ್ಸ್ ಇಲ್ಲ. ನನಗೆ ಮೊನ್ನೆ ರೀಸೆಂಟಾಗಿ IT ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆದಾಗ ನಾನೇನು ಮಾಡಿದೆ, ನನ್ನ ಮಗನ ಹೆಸರನ್ನ ಇದೇ ಚೇಂಬರಲ್ಲಿ ನಾನು ಬಂದು ಅವನೇ ಪ್ರೊಪರೇಟ್ ನೆಕ್ಸ್ಟ್ ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ಅದನ್ನು ಚೇಂಜ್ ರೀಸೆಂಟಾಗಿ ಮಾಡ್ಕೊಂಡಿದ್ದೆ 2-3 ತಿಂಗಳಿಂದ. ಬಟ್ ಅವನರಲ್ಲಿ ಹೇಳಿದ್ದೇನೆ 2006 ಇವ್ರ ಮಗ ರವಿರಾಜ್ ನೋಡ್ಕೊತಾ ಇದ್ದಿದ್ದು. ವಿನಯ್ ಅವರು ಸರ್ ನೀವು ಕೂತಿದ್ದೀರಾ, ನೀವು ರಂಗನಾಥ್ ಕಡೆಯಿಂದ ಬಂದಿದ್ದ, ನಮ್ಮ ಕಡೆಯಿಂದ ಬಂದಿದ್ದ ಸರ್? ಡೈರೆಕ್ಟರ್ ಕಡೆಯಿಂದ ರಂಗನಾಥ್. ಅವನು ಹೇಳಿರೋದು ಪ್ರೊಡ್ಯೂಸರ್ ಕಡೆಯಿಂದ ರಂಗನಾಥನ್ ಕೊಟ್ಟರು, ನಾನು ಇವ್ರನ್ನ ಕೋ ಡೈರೆಕ್ಟರ್ ಆಗಿ ಮಾಡಿಕೊಂಡು ನಾನು ಡೈರೆಕ್ಟ್ ಮಾಡಿದೆ ಅಂತ ಹೇಳ್ಕೊಂಬಂದಿದ್ದಾನೆ ಸ್ಟೋರಿಯಲ್ಲಿ. ನನ್ಗೆ ಅದು ಅವ್ರನ್ನ ಕೇಳ್ಬೇಕು ಸರ್, ತಾವುಗಳು ಅವ್ನು ಬಂದಾಗ ಹೀರೋ ಹೀರೋನ್ ಮಾಡಿದ್ರೆ ಅದು ನನ್ನ ಪ್ರಶ್ನೆ ಅದನ್ನೇ. ಅವ್ನು ಬಂದರೆ ಕೇಳ್ತೀನಿ ವಿನ, ಅವ್ನ ಉದ್ದೇಶಪೂರ್ವ ನಾವು ಕೇಳಲ್ಲ. ಸಮಸ್ಯೆ ಇರೋದು ಪ್ರೊಡಕ್ಷನ್ ಟೀಮು ಆ್ಯಂಡ್ ಡೈರೆಕ್ಟ್ರು. ಅದೇ ನಾವು ನೋಡ್ಬೇಕು, ನಾವು ನೋಡ್ಬೇಕಾದ್ರೆ ಇವಾಗ ಏನು ಅಂದರೆ, ಇವಾಗ ಸ್ಟೇಗೆ ಈ ಥರದಲ್ಲೇ ಇರೋ ಥರ ಅದೇನೋ ಇದೆಯಲ್ಲ, ಏನು ಸರ್ ಅದು ಸ್ಟೇ ಥರದಲ್ಲೇ ಇರೋ ಥರ ಕೆ ವೇಟ್ ಹಾಕ್ಬೇಕಿತ್ತು ಸರ್. ನಾನು ಸಿನಿಮಾ ಸೈನ್ ಮಾಡ್ಬೇಕಾದ್ರೆ ಇವಾಗ ಕೆ ವೇಟ್ ಹಾಕೊಂಡು ಸಿನಿಮಾ ಸೈನ್ ಇಲ್ಲ ಇಲ್ಲ ಈ ಕೆ ವೇಟ್ ಹಾಕಕ್ಕೆ ಬರಲ್ಲ ನೆಕ್ಸ್ಟ್ ಇದ್ರಲ್ಲಿ ಬರ್ದಿದ್ದಾರೆ ಅಡ್ವೊಕೇಟ್ ನೋಟಿಸ್ ಅಲ್ಲಿ ಇದನ್ನ ನೋಡಿ ಫರ್ದರ್ ಅಕಾರ್ಡಿಂಗ್ ಟು ದ ಪ್ಲೇಂಟಿಫ್ ಹೇಳ್ಬಿಡಿ ಸುಮ್ಮನೆ ಹೇಳೋದು ಬೇಡ, ಇವಾಗ ಏನು ಹೇಳ್ಬೇಕು ಅದು ಟೆಕ್ನಿಕಲ್ ಏನು ಮಾಡ್ಬೇಕು ಅದು ಮಾಡಿ ಸರ್.
ಹೇಳ್ಬಿಡಿ ಸರ್, ಮಾಧ್ಯಮಕ್ಕೆ ಇಷ್ಟೇ ಕೇಳೋದು, ಒಬ್ಬ ಪ್ರೊಡ್ಯೂಸರ್ ಆಗಿ ನಾವು ಒಂದು ಪ್ರೊಡಕ್ಷನ್ ಟೀಮ್ ಇಂದ ಬಂದು ಇವನ್ನ ನಂಬಿ ಇಂಥ ಡೈರೆಕ್ಟರ್ ಇವ್ನು ಅಂದ್ರೆ ಅದ್ರ ಪರ್ಟಿಕ್ಯುಲರ್ ಇವನ್ನೇ ಪಾಯಿಂಟ್ ಔಟ್ ಮಾಡ್ತಿದ್ದೀವಿ. ರಂಗನಾಥನ್ ನಂಬಿಕೊಂಡು ಯಾವುದೇ ಒಬ್ಬ ಪ್ರೊಡ್ಯೂಸರ್ಗೆ ನಾವು ಹೇಳೋದು, ಸಿನಿಮಾ ಮಾಡೋಂಗಿದ್ರೆ ಇವನಿಗಿನ್ನ ಅದ್ಭುತವಾದಂಥ ಕಲಾವಿದ ಡೈರೆಕ್ಟರ್ಗಳಿದ್ದಾರೆ ನಮ್ಮಲ್ಲಿ. ಇವನ ಬಗ್ಗೆ ರಂಗನಾಥ್ ಅನ್ನೋದು ಯಾವತ್ತಾರ ಯಾರಾದರೂ ಇನ್ನೊಂದ್ಸಲಿ ಡೈರೆಕ್ಷನ್ ಮಾಡೋಕೆ ಬರ್ತೀನಿ ಅಂತ ಹೇಳಿದ್ರೆ ಇವ್ನ ಹಿನ್ನೆಲೆಗಳೆಲ್ಲ ತಿಳ್ಕೊಂಡು ನಾಳೆ ದಿನ ಚೇಂಜ್ ಆದರೆ ಅದು ಅವನ ಅದೃಷ್ಟ, ಅದು ಅವನಿಗೆ ಅವನ ಕ್ಯಾರೆಕ್ಟರ್ ಸೇರೋಂಥದ್ದು. ಬಟ್ ಅವನ ಬಗ್ಗೆ ದಯವಿಟ್ಟು ಹುಷಾರಾಗಿ ನೋಡಿ ಮಾಡಿ ಹಣ ಹಾಕಿ ಯಾವುದೇ ಸಿನಿಮಾನ ಇವನು ಮರಳು ಮಾಡ್ತಾನೆ ಅಂತ ಅವನ ಮೇಲೆ ನಂಬಿ ಅವನ ಮೇಲೆ ಬಂಡವಾಳ ಹಾಕಿಬಿಡಿ. ಅವನು ಡೈರೆಕ್ಟರ್ ಅನ್ನೋದಕ್ಕೆ ಅನ್ಫಿಟ್ಟು, ಡೈರೆಕ್ಟರ್ ಡೈರೆಕ್ಟರ್ ಕೆಲಸ ಏನೂ ಗೊತ್ತಿಲ್ಲ. ಇಷ್ಟನ್ನ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಗಾಗಿ ಈಗ ಡೈರೆಕ್ಟರ್ ಅಸೋಸಿಯೇಷನ್ ಏನಿದೆ ಅವ್ರ ಅವನ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ಇವ್ನ ಮೇಲೆ ಲೀಗಲ್ ಆಗಿ ಮಾತಾಡೋಣ. ಅದೇನಿದೆ ಫರ್ದರ್ ನಾವು ಇದು ಮಾಡ್ಬಿಟ್ಟು 27ಕ್ಕೆ ರಿಲೀಸ್ ಮಾಡಕ್ಕೆ ನಾವು ಟ್ರೈ ಮಾಡಿದ್ವಿ ಸರ್. ಓಕೆ ಅಲ್ವಾ ಸರ್? ಹೌದು ಸರ್. ಅದೇ ಬಾಮಾರಿ ಸರ್, ಅದೇ ಸರ್, ನಿಮಗೆ ತಲುಪಿ ಎಲ್ಲ ಹೇಳಿದ್ದೀವಿ. ಖಂಡಿತ ಅವ್ರ ನಂಬರ್ ಕೊಡಿ, ಕರ್ಸೋಣ. ಏನು ನಮ್ಮ ಕಡೆ ಏನಾಗುತ್ತೆ ಬಿಟ್ಟು ಮಿಕ್ಕಿದ್ದು ನೀವೆಲ್ಲ ಹೋಟಲ್ ಸ್ಟೇ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ಅದೇನು ಬೇಕೋ ನೀವು ನಿಮ್ಮ ಲಾಯರ್ ಇಟ್ಕೊಂಡು ಅದು ಸ್ಟೇ ವೇಕೆಂಟ್ ಮಾಡಿ ಮಾಡಿ ಸರ್. ಅಡ್ವಾನ್ಸ್ ಮಾಡ್ಕೊಬೋದು ಇಮಿಡಿಯೇಟ್. ಇಲ್ಲ ಸರ್, ಸಮ್ಮರ್ ವೆಕೇಶನ್ ಮಾಡ್ತೀನಿ ಸರ್, ನಾನು ಪ್ರಯತ್ನ ಮಾಡ್ತೀನಿ ಸರ್. ಯಾಕಂದ್ರೆ ಇವ್ನು ಈ ಮಟ್ಟಕ್ಕೆ ಹೋಗ್ತೀನಿ ಅಂತ ಖಂಡಿತ ಗೊತ್ತಿರಲಿಲ್ಲ. ಖಂಡಿತ ಸರ್, ಲೆಟರ್ ಇದೆ. ಹೌದು, ಎಸ್ ಸರ್. ಟೈಮ್ ಮಾಡಿ. ಓಕೆ ಸರ್, ನೋಡಿ ಸರ್, ನಾನು ಹೇಳೋದು ಒಂದೇ ಸರ್, ಇದೆಲ್ಲ ಸಾಕಷ್ಟಿವೆ. ಇದೇನು ಇವ್ರು ಬಂದು ಹೊರಗಡೆ ಬಂದು ಹೇಳೋರು ಅಷ್ಟೇ, ಸಾಕಷ್ಟಿದೆ. ನಾನು ಹೇಳೋದು ಫಸ್ಟು ಪ್ರೊಡಕ್ಷನ್ ಕಂಪ್ನೀಸ್ ಏನಿದೆ ಅವನ ಆ್ಯಕ್ಚುಲಿ ಅವನ ಕೆಲಸ ಕಾರ್ಯಗಳಿಗೆ ಗುರುತಿಸ್ಬೇಕು ಫಸ್ಟು. ಅವ್ನು ಇನ್ನೆಲ್ಲ ನೋಡಬೇಕು, ಇವೆಲ್ಲ ನೋಡಿ ತಗೊಳ್ಬೇಕು. ಇವ್ರ ಥರ ಬ್ಲೈಂಡ್ ಆಗಿ ತಗೊಂಬಿಟ್ಟು ಕೆಲಸನೇ ಗೊತ್ತಿಲ್ಲ ಅಂತೇಳಿ ಹೇಳ್ತಾರೆ. ಹೆಂಗಾದ್ರೆ ಪಿಕ್ಚರ್ ಸೆಲ್ಫ್ ಸೂಸೈಡ್ ಥರ ಇದು. ನಾನು ಹೇಳೋದು ಆ ಥರ ಪ್ರತಿಯೊಂದು ಪ್ರತಿಯೊಬ್ಬ ನಿರ್ಮಾಪಕನ ಜವಾಬ್ದಾರಿ ಪ್ರತಿಯೊಂದು ಹಂತದಲ್ಲೂ ಕೂಡ. ನಾನು ಹೇಳೋದು ಈ ಪ್ರೊಡಕ್ಷನ್ನಿಂದ ಹಿಡಿದು ಮೇಕಪ್ ಆಗಲಿ ಮತ್ತೊಂದು ಮಗ ಏನೇ ಪ್ರತಿಯೊಂದು ನಿರ್ಮಾಪಕನಿಗೆ ಪ್ರತಿಯೊಂದು ಕೆಲಸ ಪ್ರತಿಯೊಂದು ಏನು ಟ್ರೇಡ್ ಇದೆ ಪ್ರತಿಯೊಂದು ಗೊತ್ತಿರಬೇಕು. ಸುಮ್ಮನೆ ಆಮೇಲೆ ಇವಾಗ ನೋಡಿ ಪಾಪ ಇವ್ರು ಹೇಳ್ತಾಯಿದ್ರು ಅವರು ತಿನ್ನಲ್ಲ ಅಂತ ಅಷ್ಟು ತಿಂತಾನಂತ ಅವನು. ಹಂಗೆಲ್ಲ ಆಗೋಬಿಟ್ರೆ ನಿರ್ಮಾಪ ತಲೆ ಮೇಲೆ ಕುಣಿಸ್ಕೊಂಡು ಇನ್ನೇನು ಮಾಡ್ತಾನೆ ಹೇಳಿ. ಅಲ್ವಾ ಸರ್ ಮದುವೆ ಸರ್, ನಮ್ಮ ಮದುವೆ ಮಾಡ್ಕೊಟ್ಟಿದೀವಿ ಅವನಿಗೆ ಸ್ಟಾರ್ಟಿಂಗ್. ಸ್ಕೂಲ್ಗಿನ್ನ ಸೇರಿಲ್ಲ ಅವ್ನು, ಸೈಕಲ್ಗಳಿಂದ ಹಿಡಿದು ಅವ್ರ ಹೆಂಡತಿ ಬಟ್ಟೆ ಎಲ್ಲ ಪ್ರತಿ ತಿಂಗಳು ರೇಷನ್ನು ಹಿಂದೆ ಮಾನವ್ಯತೆಯಲ್ಲಿ ಮಾಡಿದ್ರೆ ಏನು ಸರ್? ಈಗ ಏನು ಗೊತ್ತಾ ಸರ್, ಅವನು ಕೊನೆಗೆ ನಮ್ಮ ಹತ್ರ ಬಂದ್ಬಿಟ್ರೆ ಸರ್ ಅಟ್ಲೀಸ್ಟ್ ಪೆಟ್ರೋಲ್ 100 ರೂಪಾಯಿ ಕೊಡಿ ಸರ್, ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಹೊಡೋಗ್ತೀನಿ, ನಮ್ಮ ಮಟ್ಟಿಗೆ ಬರೋಣ ಸರ್. ಸರ್ ನಾವು ಅದೇ ನಾವು ನಮ್ಮ ಡೈರೆಕ್ಟ್ ಪಿ ಎನ್ ಸತ್ತಿಂಗ್ ಮದುವೆ ಮಾಡ್ದೆ. ಮದುವೆ ಮಾಡಿ ಎಷ್ಟು ಬೇಕೋ ಅಷ್ಟೇ, ಬಟ್ಟೆ ಗಿಟ್ಟೆ ಎಲ್ಲ ಕೊಡ್ಸೋಕೆ ಹೋಗಿಲ್ಲ. ಎಷ್ಟು ಬೇಕೋ ಮದುವೆಗೆ ಏನು ಬೇಕೋ ಅದು ಮಾಡಿ. ನೀವು ಹಂಗೆ ಮಾಡಿದ್ರೆ ಸುಖವಾಗಿ ಮಡ್ಕೊಂಡ್ರೆ ಇನ್ನೇನು ರೀ ಮಾಡ್ತಾರೆ ಅವನು? ಮಾನವ್ಯತೆ ಕೊನೆಗೆ ಅವ್ನು ಹೆಂಡತಿ ಕೈಲಿ ಫೋನ್ ಮಾಡ್ತಾರೆ, ಊಟಕ್ಕೆ ರೇಷನ್ ಇಲ್ಲ ದಯವಿಟ್ಟು ಕೊಟ್ಟು ಕಳಿಸ್ರಿ, ಅವ್ರ ಹೆಂಡತಿ ಕೈಲಿ ಫೋನ್ ಮಾಡ್ಸವನೆ ರೇಷನ್ ತಗೊಳಕ್ಕೆ ತಗೊಂಡೋದ್ರೆ ರೇಷನ್ ತಿಳ್ಕೊಂಬಿಟ್ಟಿದ್ರು ಅವರು ರೇಷನ್ ತಗೊಳ್ಳಿ ಅಂತ ಕರ್ಕೊಂಡೋದ್ರೆ ಡಿಮಾರ್ಟ್ಗೆ 3 ಥರ ಸೋಪು, 3 ಥರ ಕ್ರೀಮ್ಗಳು, 3 ಥರ ಬಾಡಿ ಲೋಷನ್ಗಳು ರೇಷನ್ ತಗೊಂಡ್ರೆ ಇದು ತಗೋತಾನೆ ಯಾಕೆ ಅನ್ಬಿಟ್ಟು ನಾನು ಅವತ್ತೆಲ್ಲ ಕಿತ್ತು ಮಾಡಿಬಿಟ್ಟು ಅಕ್ಕಿ ರಾಗಿ ಇವ್ನು ತಗೊಂಡೆ ಸರ್, ಎಲ್ಲ ಟ್ರಾಲಿಲಿ ಹಾಕೋಬಿಟ್ಟವನೆ. ಏನಕ್ಕೆ ಅಂದರೆ ಇವನಿಗೊಂದು ಕ್ರೀಮು, ಅವ್ರ ಹೆಂಡತಿಗೊಂದು ಕ್ರೀಮು, ಮಗಂಗೊಂದು ಕ್ರೀಮು, ಇವನಿಗೊಂದು ಸೋಪ್, ಎಲ್ಲ 3 ರೇಷನ್ ಇಲ್ಲ ಅಂತ ಬಂದಲ್ಲಿ 1.5 ಅವರ್ ವಿಜಯನಗರದಲ್ಲಿ ಷಣ್ಮಕ್ಕನ ದೇವಸ್ಥಾನ ಪಕ್ಕ ಡಿಮಾರ್ಟ್ ಹತ್ರ 1.5 ಅವರ್ ಕೂತಾನೆ ಸರ್, ನಾನು ಊರಿಂದ ಬರೋದ್ರಿಂದ ಟ್ರಾಲಿಲಿ ತೊಗೊಂಬಂದು ರೇಷನ್ ತೊಗೊಂತ ಹೇಳಿದ್ರೆ ಅದು ಬಿಟ್ಬಿಟ್ಟು ಕಾಸ್ಟ್ ಇದಾಕೋತಾವನು ಕ್ರೀಮ್ಗಳು ಸೋಪ್ಗಳು ಸರ್ ಎಷ್ಟು ಬೈಯೋಣ ಸರ್. ನಾನು ನನಗೆ ನನಗೆ ಬಾಯ್ಗೆ ಬಂದಿರೋದೆಲ್ಲ ಬೈದಿನಿ ಸರ್ ಮೀಡಿಯಮ್. 1,000 ರೂಪಾಯಿಂದ 1,800 ರೂಪಾಯಿ ಮ್ಯಾಕ್ಸಿಮಮ್ ಕೊಡ್ತೀರಿ ಸರ್. ಅದು ಹೋಗ್ಲಿ ಸರ್, ನಮ್ಮ ಹತ್ರ ಇರಲಿ ಸರ್. ನನ್ನ ಕಾಂಟ್ಯಾಕ್ಟ್ಸಲ್ಲಿ ಎಷ್ಟು ಜನ ಇದ್ದಾರೆ ಹೊರಗಡೆ ನನ್ನ ಫ್ರೆಂಡ್ಸು, ಎಲ್ಲರ ಹತ್ರ 1,000, 2,000, 5,000 ಹಾಕೋಬಿಟ್ಟವನೆ.
ಎಲ್ಲರೂ ಹತ್ರ ನಂದಲ್ದೆ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಇರೋರ ಹತ್ರ ಚೇತನ್ ಸರ್ ಇವರು ಹೀರೋನು ಕೊಟ್ಟಿದ್ದಾರೆ ಸರ್ ಪಾಪ ಹೇಳ್ಬಾರ್ದು ಅವರು ಎಷ್ಟು ಮಾಡಿದ್ದಾರೆ ಸರ್ ಅವ್ರಿಗೆ ಸರ್ ನಾನು ಸರ್ ಅವ್ರು ಸ್ಟಾರ್ಟಿಂಗು ಬಂದು ಎಲ್ಲ ಇದು ಮಾಡಿದಾಗ ಲೂನೋದಲ್ಲಿ ಬರ್ತಾ ಇದ್ರು ನಿಮ್ಮಾಯ್ತು ನಾನು ಹೇಳಿದೆ ಸರ್ ಇದನ್ನ ಹಿಂಗೆ ಮಾಡಿಬಿಟ್ಟಿದ್ದೀರಾ ನನ್ನನ್ನು ಇನ್ವಾಲ್ವ್ ಮಾಡಿಬಿಡಿ ಸರ್ ಇದರಲ್ಲಿ ನಾನು ಹೇಳಿದ್ದು 2.5 crore ನನ್ನನ್ನು ಇಟ್ಕೊಂಡು ನಾನು ಫಸ್ಟ್ ಹೇಳಿದ್ದೆ ಸರ್ ಇವ್ರಿಗೆ ನನ್ನನ್ನು ಇಟ್ಕೊಂಡು 2.5 crore ಹಾಕ್ತೀರಾ ದುಡ್ಡು ಎತ್ಬೋದು ಸರ್ ಅದಕ್ಕಿಂತ ಜಾಸ್ತಿ ಆಗ್ತದೆ ನನ್ನನ್ನು ನೀವು ಜವಾಬ್ದಾರಿ ಮಾಡಬಾರ್ದು ನನ್ನ ಹೊಣೆ ಅಂತ ಅನ್ಬಾರ್ದು ನೀವು ನನ್ನದು ಕೆಟ್ಟ ಹೆಸರೇ ಅದು ಅಷ್ಟೊಂದು ಹಾಕ್ಬಿಟ್ಟು ಬರಲಿಲ್ಲ ಅಂತ ಏನು ಹೇಳಿಲ್ವ ಸರ್ ನಿಮಗೆ ಫಸ್ಟ್ ಹೇಳಿದ್ರಲ್ವ ಸರ್ ನಿಮಗೆ ಹೌದು ತಾವು ಹೇಳಿದಿರಿ ಸರ್ ಮತ್ತೆ ಇದು ಬದಲಿಕೆ ಆದರೆ ನಾನು ಏನ್ಗೊತ್ತೆ ಸರ್ ಸಿನಿಮಾ ತುಂಬ ಚೆನ್ನಾಗಿ ಬರ್ಬೇಕು ಸರ್ ಯಾಕಂದ್ರೆ ಸ್ಟೋರಿ ನಂದು ನನ್ನ ಇಮ್ಯಾಜಿನ್ ಬರ್ಬೇಕಾದ್ಮೇಲೆ ಒಬ್ಬ ಕಲಾವಿದ್ರೆ ಏನು ಗೊತ್ತಾ ಸರ್ ಇವರು ಒಬ್ಬ ಡೈರೆಕ್ಟರ್ನ ಒಬ್ಬ ಪ್ರೊಡ್ಯೂಸರ್ನ ಯಾವುದೇ ಆರ್ಟಿಸ್ಟ್ಗಳಲ್ಲಿ ಹೀರೋ ಸ್ಥಾನದಲ್ಲಿರೋರು ತುಂಬ ನಂಬಿ ಬರ್ತಾರೆ ಸರ್ ತಂದೆ ತಾನು ನಂಬ್ತಾರಲ್ಲ ಗೊತ್ತಲ್ಲ ಇವ್ರದ್ದು ಲೈಫ್ ಪ್ರಶ್ನೆ ಇವ್ರದ್ದು ಜೀವನದ ಇವ್ರದ್ದು ಭವಿಷ್ಯದ ಪ್ರಶ್ನೆ ಸರ್ ನಮ್ಮನ್ನು ನಂಬರ್ತಾರೆ ನಾವು ಯಾವುದೋ ಒಂದು ಸಿನಿಮಾ ತೊಗೊಂಬಂದು ನಾನು ಒಂದು ಸಿನಿಮಾ ಮಾಡಿದ್ದೀನಿ ಅಂತ ನಾನು ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದಿದ್ದೀನಿ ಪ್ರೊಡ್ಯೂಸರ್ ಅನ್ಸ್ಕೊಳ್ಳೋದು ಅವನು ನಾನು ಒಂದು ಹತ್ತು ಸಿನಿಮಾ ಮಾಡಿದ್ದಿಂದ ಡೈರೆಕ್ಟರ್ ಅನ್ಸ್ಕೊಳ್ಳೋದು ಬರಬಾರ್ದು ಸರ್ ಒಂದೇ ಸಿನಿಮಾ ಮಾಡಿದ್ರು ಹೆಸರು ಮಾಡೋಂಥ ಸಿನಿಮಾಗೆ ನಾನು ಸರ್ ಚೇತನ್ ಸರ್ ನಾನು ಹೇಳಿದೆ ಸರ್ ನಾನು ನಿಮ್ಮನ್ನ ನಿಮಗೆ ಅಂತ ಸಿನಿಮಾ ಟೋಟಲ್ ಓವರಾಲ್ ದೊಡ್ಡ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ ಹಾಕಿದ್ದೀವಿ ಅದ್ರ ಮಧ್ಯೆ ನಿಮ್ಮನ್ನು ಹೀರೋ ಅಂತ ನಿಲ್ಲಿಸಿದ್ವಿ ಅದ್ರ ತಕ್ಕಂತೆ ಮೇಕಿಂಗ್ ಮಾಡಬೇಕು ಪ್ರತಿಯೊಂದರಲ್ಲೂ ಎಲ್ಲೂ ಕಾಂಪ್ರಮೈಸ್ ಆಗೋದು ಬೇಡ ಸರ್ ದುಡ್ಡು ಹೋದ್ರೂ ಪರಲ್ಲ ಸಿನಿಮಾ ಟೇಸ್ಟ್ ಕಂಪ್ಲೀಟ್ ಮಾಡ್ಕೊಟ್ಬಿಡಲಿ ಯಾರು ಏನು ಮಾತಾಡಿಸ್ಬಿಡಿ ಸರ್ ದುಡ್ಡು ಮೈಂಡ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಸಿನಿಮಾನಾರು ಫಸ್ಟ್ ರೇಟ್ ಲೆವೆಲ್ ತರ್ತಾನೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಇದ್ವು ಹಾಗಾಗಿ ಇವ್ರು ಎಲ್ಲರೂ ಮಾತಾಡಿ ಸರ್ ಪ್ಲೀಸ್ ಮಾತಾಡಿ ಸರ್ ಆಯ್ತಾ ಸರ್ ಈ ಥರ ಹಿಂಗೆ ಬಜೆಟ್ ಜಾಸ್ತಿ ಆದರೆ ನಾನು ಹೇಳಿದೆ ಒಂದ್ಸಲ ಇವ್ರು ಹೇಳಿದ್ರು ಇಲ್ಲ ಸರ್ ನಾವು ಮಾಡೋಣ ಚೆನ್ನಾಗಿ ಬರ್ತಾರೆ ಚೆನ್ನಾಗಿ ಮಾಡೋಣ ಅಂತ ಈ 5 hour ಫುಟೇಜ್ ಯಾವಾಗ ನೋಡಿದೆ ನಾನು ಈ 5 hour ಫುಟೇಜು ನನಗೆ ತಲೆ ಕಟ್ಟೋದು ಸರ್ ಇದು ಯಾವ ಸಿನಿಮಾ ಪಾರ್ಟ್ 2 ಅದರಲ್ಲೇ ಕಟ್ ಮಾಡೋಣ ಅಂತಿದ್ರು ಅವರು ಯಾಕಂದ್ರೆ ಸಿನಿಮಾದಲ್ಲಿ ಪಾರ್ಟ್ 1 ಪಾರ್ಟ್ 2 ಎಲ್ಲ ಸಿನಿಮಾಗಳು ಮಾಡಬಾರ್ದು ಸುಮ್ಮನೆ ಏನೋ ಮಾಡಿದ್ರು ಅಂತ ನಾವೆಲ್ಲ ಮಾಡಕ್ ಹೋಗ್ಬಾರ್ದು ಅದಕ್ಕೇನೆ ನಾನು ಹೇಳಿದೆ ಸರ್ ಈ ತರ ಇದ್ರೆ ಕಷ್ಟ ಆಗುತ್ತೆ ಅಂತ ಆಮೇಲೆ ಏನ್ ಮಾಡಿದ್ವಿ ಅವ್ರನ್ನು ಕರೆಸಿ ಡೈರೆಕ್ಟರ್ನು ಕರೆಸಿ ಪ್ರೊಡ್ಯೂಸ್ ಪ್ರೊಡಕ್ಷನ್ ಟೀಮು ಎಲ್ಲ ಇದ್ದು ವಿನಯ್ ಅವ್ರನ್ನು ಕರೆಸಿ ಮತ್ತೆ ಕಂಪ್ಲೀಟ್ ಟೆಕ್ನಿಷಿಯನ್ಸ್ನ ಒಂದ್ಸತಿ ಎಲ್ಲರೂ ಒಂದು ಮೀಟಿಂಗ್ ಮಾಡಿದ್ವಿ ಸರ್ ಏನಕ್ಕಂದ್ರೆ ಫುಟ್ ನಮಗೆ ಬೆಟ್ಟ ಥರ ಇದೆ ಫುಟೇಜಸ್ಸು ಅದರಲ್ಲಿ ನಾವು ಕೆತ್ತನೆ ಮಾಡಿ ಒಳ್ಳೆ ಶಿಲೆ ಮಾಡಬೇಕಷ್ಟೇ ಸಣ್ಣ ಒಂದು ಬಂಡೆನೂ ಅಲ್ಲ ಇದು ಬೆಟ್ಟ ಬೆಟ್ಟನೇ ಇಟ್ಬಿಟ್ಟಿದ್ರು ಅಲ್ಲಿ ತಂದು ಸೊ ಅದಾದ್ಮೇಲೆ ಎಲ್ಲ ಟೆಕ್ನಿಷಿಯನ್ಸ್ ಕುತ್ಕೊಂಡಿಲ್ಲ ಸರ್ ಏನು ತಲೆ ಕೆಡಿಸ್ಕೊಬಿಡಿ ತುಂಬ ಖರ್ಚು ಮಾಡಿದ್ದೀರಿ ಯಾಕಂದ್ರೆ ಎಲ್ರಿಗೂ ಹೇಳಿದ್ದೀನಿ ಜಾಸ್ತಿ ಪೇಮೆಂಟ್ ಕೊಡ್ತಾ ಇದ್ರು ಯಾರೇ ಟೆಕ್ನಿಷಿಯನ್ಸ್ ಹೇಳಿ 2 hours ಹೇಳಿದ್ರಲ್ಲ ಅವ್ರೇನೆ 2 hours ಸರ್ ಇನ್ನೊಂದೇನು ಅಂದರೆ ನಾನು ಇವ್ರದ್ದು ದಡ್ಡತನ ಅಂತ ನಾನು ಹೇಳಲ್ಲ ಸರ್ ಇವ್ರು ಕೊಟ್ಟಿರೋದು ಇವರು ಹೇಳ್ತಿದ್ರು ಸರ್ ಕಲಾವಿದರುಗಳಾಗಲಿ ಟೆಕ್ನಿಷಿಯನ್ಸ್ಗಳಾಗಲಿ ನಾವು ರಿಯಲ್ ಎಸ್ಟೇಟ್ ಏನೋ ಮಾಡ್ತೀವಿ ಹೊರಗಡೆ ನಾವು ಹೆಂಗೂ ದುಡ್ಕೊಂತೀವಿ ಸರ್ ಆದರೆ ಕಲಾವಿದರುಗಳನ್ನ ನೋಡಿದ್ರೆ ನನ್ನ ಹೊಟ್ಟೆ ಉಳಿಯುತ್ತೆ ಎಷ್ಟು ಜನ ಅಂಥದ್ದು ಹಳೆಳೆ ದೊಡ್ಡ ದೊಡ್ಡ ಕಲಾವಿದರುಗಳು ಇನ್ನೂ ಎಷ್ಟು ಕಷ್ಟದಲ್ಲಿದ್ದಾರೆ ಸರ್ ಕೊಡೋಣ ಬಿಡಿ ಸರ್ ಅವ್ರಿಗೆ ಅಂತ ಪಾಪ ಮನಸ್ಸು ಬಿಚ್ಚು ಕೊಟ್ಟಿದ್ದಾರೆ ಸರ್ ಕಲಾವಿದರುಗಳಿಗೂ ಅಷ್ಟೇ ಟೆಕ್ನಿಷಿಯನ್ಸ್ಗೂ ಅಷ್ಟೇ ಎಲ್ಲ ಟೆಕ್ನಿಷಿಯನ್ಸ್ ಬಂದು ಕೂತು ರಂಗನಾಥ್ ಹತ್ರನೂ ಮಾತಾಡಿದ್ರು ಅವತ್ತು ನಾನು ಇದ್ದೆ ಅವತ್ತು ರಂಗನಾಥ್ ನೀವು ಸುಮ್ಮನೆ ಇದ್ಬಿಡಿ ನಾವು ಮಾಡ್ತೀವಿ ಎಲ್ಲರೂ ಸೇರಿಕೊಂಡು ಕೆ ಎಂ ಸರ್ ಸಿನಿಮಾದು ಮೇನ್ ಹೀರೋ ಕೆ ಎಂ ಪ್ರಕಾಶ್ ಎಡಿಟರ್ ಅವರು ಮತ್ತೆ ವಿನಯ್ ಅವರಿಬ್ಬರು ಕೂತ್ಬಿಟ್ಟು 5 hour ಇದ್ದಿದ್ದ ಸಿನಿಮಾನ 2 hours ತೊಗೊಂಡ್ರು ಸರ್ ಆಮೇಲೆ ನೋಡಿದಾಗ ನಮಗೆ ತುಂಬ ಖುಷಿ ಆಯಿತು ಅಂದರೆ ಸಿನಿಮಾ ಚೆನ್ನಾಗಿ ಬಂದಿದೆ ಓಕೆ ಇವಾಗ ನಾವು ಕ್ಲೀನಾಗಿ ಎಲ್ಲನೂ ಹ್ಯಾಂಡಲ್ ಮಾಡಬೇಕು ಅಂತ ಏನು ಮಾಡಿದ್ವಿ ಎಲ್ಲ ಟೆಕ್ನಿಷಿಯನ್ಸ್ನು ಇಂಡಿವಿಜುವಲಾಗಿ ಮೀಟ್ ಮಾಡಿ ಒಂದ್ಸತಿ ಮಾತಾಡಿದ್ವಿ ಮಾತಾಡಿದ ತಕ್ಷಣ ಮತ್ತೆ ಇವನೇ ಟೇಕ್ ಓವರ್ ಮಾಡ್ದೆ 2 hour ಆಗಿದ ತಕ್ಷಣ ಯಾರು ಕೆ ಎಂ ಪ್ರಕಾಶ್ ನಾನು ಹೇಳಿಲ್ಲ ಅಂದರೆ ಅವರೇನು ಮಾಡ್ತಾರೆ ನಾನೇ ಮಾಡಿದ್ದು ಅಂತ ವಿನಯ್ ಕರೆಕ್ಟ್ ಅಲ್ಲ ವಿನಯ್ ಅಂದರೆ ಇವನು ಸರ್ ಸರ್ ಅಲ್ಲ ಅವರು ವಿನಯ್ ಸೊ ಈ ಥರ ಆದಮೇಲೆ ಮತ್ತೆ ಎಳಿತಾ ಹೋದ್ ಸರ್ ಸಿನಿಮಾ ಶೂಟಿಂಗ್ ಮುಗ್ದಿತ್ತು 2 hour ಫುಟೇಜ್ ಬಂದಿದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕು ಇದೇನೋ ಮುಗ್ದೈತೆ 5 hour ಆಗಿದೆ 2 hour ತಂದಿಟ್ರು ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ಏನೂ ಗೊತ್ತಿಲ್ಲ ಇವ್ರು ಬರ್ಸ್ಕೊಂಡಿದ್ದಾರೆ ಅದನ್ನು ನಾನು ಇನ್ವಾಲ್ವ್ ಆಗಿರಲಿಲ್ಲ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ನಾನೇ ಯಾಕೆ ಸರ್ ಇನ್ವಾಲ್ವ್ ಆಗಲಿ ನಾನು ಇನ್ವಾಲ್ವ್ ಆಗಿರಲಿಲ್ಲ ಇವ್ರು ಇನ್ವಾಲ್ವ್ ಆಗಿದ್ರು ಇವರು ಸರ್ ಯಾವಾಗ ರಿಲೀಸ್ ಏನು ಅಂತ ಕೇಳಿದ್ರೆ ಸರ್ ಇಲ್ಲ ಸರ್ ಆಗ್ತಾ ಇದೆಯಂತೆ ಇವರು ಅದೇ ಥರ ಒಂದೇ ಯಾವಾಗ ಸರ್ ಮುಗ್ದಿದ್ದು ಇದು ಮುಗ್ದಿದೆ ಅವಾಗ 2.5 hours ಮುಗ್ದಿದ್ದು ಆಗಿದೆ ಅವಾಗ ಹೋದ ವರ್ಷ ಈ ವರ್ಷದವರೆಗೂ ಹಂಗೆ ಹೇಳ್ಕೊಂಬಂದ್ರು ಲಾಸ್ಟ್ 1 month ಹಿಂದೆ ಕೇಳಿದ್ರೆ ಏನೂ ಆಗಿಲ್ಲ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಎಲ್ಲಿ 2 hour ನಿಂತಿತ್ತು ಅದು 2-3 ಹಿಂದೆ ಏನು ಹೇಳಿದ್ರು ಎಲ್ಲಿ 2.5 hours ಕಟ್ ಮಾಡಿ ನಿಲ್ಸಿತ್ತಲ್ಲ ಸಿನಿಮಾ ಅಲ್ಲೇ ಇತ್ತು ಸಿನಿಮಾ ಮುಂದಕ್ಕೆ ಹೋಗೇ ಇಲ್ಲ ಬರೀ ಇವ್ರದ್ದೇನೋ ಇವ್ರಿಗೇನೋ ಅದೇ ಇವರು ಇಷ್ಟು ಖರ್ಚು ಮಾಡಿ ಏನಕ್ಕೆ ನನಗೆ ಅನಿಸ್ತಕ್ಕೆ ಸರ್ ಮನೆ ರೆಂಟು ದಿನಾಗ್ಲೂ 1.5 to 2 hours ದುಡ್ಡು ಕೊಟ್ಕೊಂಡು ಈ ಥರ ಕೂತ್ರೆ ಯಾರು ಸರ್ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿದ ನೆಕ್ಸ್ಟ್ ದಿನದಿಂದಾನೆ ಅವ್ರಿಗೆ ಬರಲ್ಲ ದುಡ್ಡು ತಾನೆ ಯಾರೇ ಆಗಲಿ ಆಸ್ ಎ ನಾರ್ಮಲ್ ನಾವು ಮಾತಾಡೋಣ ಸರ್ ನೆಲದ ಮೇಲೆ ಮಲಗಿದ್ದೀನಿ ಅಂತ 1.75 lakh ಮಂಚ ಕೊಡ್ಸೋದಂತೆ ಸರ್ ನಾನೇ ಬರಲಿ
ಯಾವುದೋ ಕಾಟನ್ ಕಾಟನ್ ಆಸೆಗೆ ಬಲಕ್ತೀವಿ ಸರ್, ಇವರು ಬಜ್ಜರೆ 1.5 ಲಕ್ಷ ಕೊಡ್ತಿದ್ದಾರೆ. ಇಲ್ಲ, ಅವರು ಹೆಂಡತಿ ಮಗು ಹೆಂಡತಿ ಮಗು ನೆಲದ ಮೇಲೆ ಮಲಗಿರೋ ಫೋಟೋ ಕಳಿಸೋ ರಾತ್ರಿ ಹೊತ್ತು ನನಗೆ ಸರ್ ಇಂಥ ಏನ್ ಮಾಡ್ತೀರಾ ಸರ್ ಸರ್? ಅವ್ನು ಡೈಲಿ ಅವ್ನು ಊಟ ಮಾಡೋ ತಿಂಡಿ ದೇವರಲ್ಲೂ ಶಾಕಿಂಗ್ ಸರ್, ನಾವು ತಿನ್ನಲ್ಲ ಸರ್. ಪ್ರತಿ ದಿನ ಬೆಳಿಗ್ಗೆ ಎದ್ರೆ ಇಡ್ಲಿ ಕಾಲು ಸೂಪು, ಸಾರಿ ಸರ್ ಬೇಜಾರು ಮಾಡ್ಕೊಳ್ಳಿ, ಇಡ್ಲಿ ಕಾಲು ಸೂಪು, ಮಧ್ಯಾಹ್ನ ಕಂಪಲ್ಸರಿ ಬಿರಿಯಾನಿ, 3-4 ಗಂಟೆ ಒಳಗಡೆ ಫ್ರೂಟ್ ಸಲಾಡ್ ಜೊತೆ ಐಸ್ ಕ್ರೀಮು, ಆಮೇಲೆ ಸಂಜೆ ತಲೆ ಮೇಲೆ ದೊಡ್ಡ ದೇವ್ರ ತರ ನೋಡ್ಕೊಂಡ್ ಅವನೊಬ್ಬ ಕೆಲ್ಸಗಾರ, ಅವ್ನ ಕ್ರಿಯೇಟರ್ ಆತರ ನೋಡ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ನೀವು ತಲೆ ಮೇಲೆ ಕುಣ್ಸ್ಕೊಂಡ್ರೆ ಇನ್ನೇನ್ ಮಾಡೋಣ ಹೇಳಿ. ಇನ್ನೊಂದ್ ಸುದ್ದಿ ಹೇಳಿ, ಯಾವಾಗ ಇವ್ರು ಯಾವಾಗ ವೈಲೆಂಟ್ ಆಗಿದ್ದು ಅಂದ್ರೆ, ಇವ್ರ ವಿಷಯದಲ್ಲಿ ಇವ್ರು ಕೊಡ್ತಿದ್ದು ಬೇರೆಯವರೆಲ್ಲ ಕೊಟ್ಟಿದ್ದು ಓಕೆ. ಮ್ಯೂಸಿಕ್ ಡೈರೆಕ್ಟರ್ ಹೇಳಿ ಸರ್, ಅದು ನೀವೇ ಹೇಳ್ಬಿಟ್ಟಿದ್ದೀರಿ ಸರ್. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್, ಮ್ಯೂಸಿಕ್ ಡೈರೆಕ್ಟರು ರೀರೆಕಾರ್ಡಿಂಗ್ ಮಾಡ್ತಾರಲ್ಲ ಸರ್ ಆನಂದ್ ಅಂತ, ಪಾಪ ತುಂಬಾ ತುಂಬಾ ಇನ್ನೋಸೆಂಟ್ ಅಂದ್ರೆ, ಈ ವಿನಯ್ ಏನ್ಕೋತಾರೆ ಇವ್ರಿಗಿಂತ ಇನ್ನೋಸೆಂಟ್ ಸರ್. ಅವ್ರಿಗ ಹತ್ರ ಹೋಗ್ಬಿಟ್ಟು ಡೈಲಿ ನನ್ನ ಹತ್ರ ಡೈಲಿ 1,200 ರೂಪಾಯಿ ಊಟ ತಿಂಡಿ ತಗೊಂಡು ಅವ್ರ ಹತ್ರ ಬಿಲ್ ಕೊಡ್ಸವನು. ಚೆನ್ನೈ ಕರ್ಕೊಂಡು ಹೋದ್ರೆ ಚೆನ್ನೈಯಲ್ಲಿ ಲೈವ್ ರೆಕಾರ್ಡಿಂಗ್ ಮಾಡಿಸಿದ್ವಿ ಸರ್. ನಮ್ದು ಇಡೀ ಸಿನಿಮಾ ಮೂಮೆಂಟ್ ಅಲ್ಲೇ ಇದೆ ಚೆನ್ನೈಯಲ್ಲಿ. ಇವರು ಯಾರು ಮುನಿರತ್ನ ಸರ್ ಅವರು ಡೈರೆಕ್ಟರು, ಮಣಿರತ್ನ ಟೀಮ ಚೆನ್ನೈಯಲ್ಲಿ ತಮಿಳು ಒಬ್ರು ಫೇಮಸ್ ಡೈರೆಕ್ಟರ್ ಅಲ್ಲ ಸರ್, ಅವ್ರ ಟೀಮ್ದು ಲೈವ್ ಮ್ಯೂಸಿಕ್ ಮಾಡಿಸ್ತಾ ಇದೀವಿ ಅಲ್ಲಿ. ಪಾಪ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾರೆ 3,500 ರೂಪಾಯಿದು ಒಂದು ಆವರೇಜ್. ಇಳೆಯರಾಜ್ ಅವ್ರ ಟೀಮ್ ಅವ್ರ ಜೊತೆಲಿ ಲೈವ್ ಮ್ಯೂಸಿಕ್ ಮಾಡಿಸಿದ್ದು ನಮ್ಮ ಸಿನಿಮಾದಲ್ಲಿ ಹಾರರು. 3,500 ರೂಪಾಯಿದು ಎ ಸಿ ರೂಮ್ ಮಾಡಿದ್ದೆ, ಬೆಳಿಗ್ಗೆ ಎದ್ದು ಸ್ಟುಡಿಯೋಗೆ ಹೋಗ್ತಿವ್ರು ಆದರೆ ಬಂದು ಮಲಗೋಕ್ಕೆ ಸಾಕು ಅಂದರೆ ಇವನೇ ಹೇಳ್ತಾನೆ ಅವ್ರಿಗೆ, ಸರ್ ಡೈರೆಕ್ಟರ್ ಆದವ್ ನಾನು ಇಲ್ಲಿ ಮಲಗೋಕ್ಕಾಗಲ್ಲ ಸರ್, ನಾನು ಒಂದು 7,000 ರೂಪಾಯಿ ನೋಡ್ಕೊಂಬಂದಿದ್ದೀನಿ, ನೀವು ಇಲ್ಲಿರಿ ನಾನು ಅಲ್ಲಿರಿ ಅಂತಾನೆ. ಜೊತೇಲಿ ಆ ವ್ಯಕ್ತಿ ಹತ್ರ 22,000 ರೂಪಾಯಿ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ 22,000 ರೂಪಾಯಿ ಡ್ರೈ ಫ್ರೂಟ್ಸ್ ತಗೊಂಡ್ರ ಅಂತ ಯಾವ ಒಬ್ಬ ಡೈರೆಕ್ಟರ್ನು ನಾನು ನೋಡಿಲ್ಲ ಸರ್. ಸರ್ ಆ ವ್ಯಕ್ತಿ ಊಟ ಮಾಡಿಲ್ಲ ಸರ್ ಅವತ್ತು, ನಮ್ಮ ಕೈಲಿ ಹೇಳಕ್ಕಾಗ್ತಿಲ್ಲ, ಕಣ್ಣಲ್ಲಿ ನೀರು ಇಡ್ತಿದ್ದ. 22,000 ರೂಪಾಯಿ ಅಷ್ಟು ಡ್ರೈ ಫ್ರೂಟ್ ತಗೊಂಡವನೆ. ಆಮೇಲೆ ಅದಲ್ಲದೆ ಸಿನಿಮಾ ಕಂಪ್ಲೀಟ್ ಆಯ್ತು, ಗಿಫ್ಟ್ ಕೊಡು ಅಂತಾನೆ. ನನ್ನ ಹತ್ರ ಬಂದು ಹೇಳ್ತಾನೆ, ನನ್ನ ಹೆಂಡತಿ ಮಗುನ ಕರ್ಕೊಂಡು ಊರು ಕೊಟ್ಟು ಬಿಡ್ತಾಳೆ, ಮಗನಿಗೆ ಬರ್ಡೇಗೆ ಸೈಕಲ್ ಕೊಡಿಸ್ಬೇಕು ಅಂತಾನೆ. ನನ್ನ ಹತ್ರನೂ ಸೈಕಲ್ ತಗೋತಾನೆ, ಇದೇ ಮ್ಯೂಸಿಕ್ ಡೈರೆಕ್ಟರ್ ಹೋಗ್ಬಿಟ್ಟು ಸೈಕಲ್ ಕೊಡಿಸಿ ಅಂತಾನೆ. 100 ರೂಪಾಯಿ ಕೊಟ್ಟರು ಕೊನೆಗೆ 100 ರೂಪಾಯಿ ಕೊಡೋ ತನಕ ಹೋಗಲ್ಲ ಸರ್. ಅಷ್ಟು ವರ್ಸ್ಟ್ ಫೆಲೋ. ನಾವು ಸಿನಿಮಾನಾರ ಕಂಪ್ಲೀಟ್ ಮಾಡ್ಬೇಕು ಕೊಟ್ಟಾಗಲ್ಲ ಪುಣ್ಯಾತ್ಮರು, ಕೊನೆಗೆ ಮಾಡೋಕ್ಕಾಗಲಿಲ್ಲ ಅವ್ನ ಕೈಯಲ್ಲಿ, ನಾವೇ ಮಾಡಿದ್ವಿ ಸರ್. ಆವಾಗ ನಾವು ತುಂಬ ಒಳ್ಳೆ, ಯಾಕಂದ್ರೆ ಎಲ್ಲ ಕೆಲವು ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಎಲ್ಲ ಕಮಿಷನ್ ಬಿಟ್ಟಾರೆ. ಹೌದು ಸರ್, ಸರ್ ನಾವು ಅಪ್ ಟು ಟ್ರೈಲರ್ ತನಕ ಒಂದು ಅವಕಾಶ ಕೊಟ್ಟು ಸರ್. ನಾನು ಇವ್ರು ರಂಗನಾಥ್ ನಾನು ಮತ್ತೆ ಇವ್ರನ್ನ ಕರ್ಕೊಂಡು 3 ಜನ ಒಂದು ಮೀಟಿಂಗ್ ಮಾಡಿದ್ವಿ ವಿನಯ್ ಅವ್ರು. ನಾನು ಹೇಳಿದೆ ಡೈರೆಕ್ಟ್ರಿಗೆ, ನೋಡಪ್ಪ ಅಪ್ಡೇಟ್ ಹಾಕಾಕಾಗಿಲ್ವ ನೀನು, ಔಟ್ಡೇಟ್ ಆಗಬೇಡ, ಕೇಳಿ ತಿಳ್ಕೊ, ನಮ್ಗಾದ್ರೂ ಕೆಲಸ ಮಾಡಕ್ ಬಿಡ ಅಂತ. ಎಂತ ಮನುಷ್ಯ ಈಗೋ ಅಂದ್ರೆ ಸ್ವಾರ್ಥಿ ಅಂದ್ರೆ ಮಾಡಿದನಲ್ಲ ಏನಾಗಿದೆ ಅದು ಕೊಡಿ ಅಷ್ಟೇ. ಸರಿ, ಸ್ಟೇ ಸ್ಟೇ ಏನ್ ಕೊಡಕ್ ಬರುತ್ತ ಅವನು? ಅವನು ನನಗೆ ಬರ್ಕೊಟ್ಟಿದ್ದಾನೆ ಅಂತ. ಈಗ 2000 ನನಗೂ ಈ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ. ನನಗೆ ಡೈರೆಕ್ಟರ್ ಆಗಿ ನನ್ನ ಕೇಪಬಲ್ ಇಲ್ಲ, ನನಗೆ ಡೈರೆಕ್ಷನ್ಸ್ ಬರಲ್ಲ, ಬರೀ ಶೂಟ್ ಮಾಡಿ ಪಾಡ್ ಬಿಟ್ಟಿದ್ದೀನಿ. ಬೇರೆ ಪೋಸ್ಟ್ ಪ್ರೊಡಕ್ಷನ್ಸ್ ಆಗಲಿ ನನಗೆ ಏನು ಕೆಲಸ ಗೊತ್ತಿಲ್ಲ. ನಿಮ್ಮ ಟೈಮ್ ಕಿಲ್ ಮಾಡಿದ್ದೀನಿ, ನಿಮ್ಮ ಹಣ ವೇಸ್ಟ್ ಮಾಡಿದ್ದೀನಿ. ಈ ಸಿನಿಮಾ ನೀವು ಮುಂದಕ್ಕೆ ಹೆಂಗಾದರೂ ಮಾಡಿಕೊಡಿ, ನಾನು 8 ಕೋಟಿ ಖರ್ಚು ಮಾಡಿಸಿದ್ದೀನಿ. 8 ಕೋಟಿ ಏನಾದರೂ ನಾನು ನಿಮಗೆ ಬಿಸ್ನೆಸ್ ಮಾಡಿಕೊಟ್ರೆ ನಾನು ಹೆಸರಾಕಿ ಡೈರೆಕ್ಟರ್ ಅಂತ, ಇಲ್ಲಾಂದರೆ ನಿಮ್ಮ ಬ್ಯಾನರಿಂದ ನೀವು ಯಾರಾದರೂ ಡೈರೆಕ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎನ್ ಒ ಸಿ ಕೊಟ್ಟು 17/3/2023 ಕೊಟ್ಟಿದ್ದಾನೆ. ಈ ಮತ್ತೆ ಇನ್ನೊಂದು ಡಾಕ್ಯುಮೆಂಟ್ ಬೇರೆ ಮಾಡ್ಕೊಟ್ಟಿದ್ದಾನೆ, ನಮ್ಮ ಲಾಯರ್ ಹತ್ರ ಕೊಟ್ಟಿದ್ದೀನಿ ಸ್ಟೇ ವೇಕೆಟ್ ಮಾಡೋಕ್ಕೆ. ನಿನ್ನೆ ಸ್ಟೇ ತಂದಿದ್ದೆ. ಯಾವ ಬೇಸ್ ಬಂತ ಅಂದವನೇ? ಸ್ಟೇ ಬೇಸ್ ತಂದಿರೋ ಉದ್ದೇಶ ಅವನು. ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇದ್ದಾಗ ಮಾತ್ರ ಅವ್ನು ಸ್ಟೇ ತರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು, ಅವನೇನು ಹೇಳಿದಾನೆ ಫೈನಾನ್ಷಿಯಲ್ ಇದು ಏನೋ ಸಿಕ್ಬಿಡಿ ಸರ್ ಇದು. ಆಮೇಲೆ ಅವನು ಎರಡೆರಡು ಟೈಪ್ ಎರಡೆರಡು ಸಿಗ್ನೇಚರ್ ಮಾಡ್ತಾನೆ ಸರ್, ನಮಗೆ ಕನ್ನಡದಲ್ಲಿ ಮಾಡ್ಕೊಡ್ತಾನೆ, ಬೇರೆಯವ್ರಿಗೆಲ್ಲ ಇಂಗ್ಲೀಷಲ್ಲಿ ಮಾಡ್ತಾನೆ ಸಿಗ್ನೇಚರ್. ಎರಡೆರಡು ಸಿಗ್ನೇಚರ್ ಮಾಡ್ತಾನೆ ಸರ್. ಇನ್ನೂ ಕೊಡ್ತೀನಿ ಸರ್, ಇದೆಲ್ಲ ಎರಡೆರಡು ಸರ್. ಅದೇ ನಮ್ಮ ಕನ್ನಡದಲ್ಲಿ ಏನೋ ಸಿ ಟೈಪ್ ಮಾಡಿ ಇದು ಮಾಡ್ತಾನೆ, ಇನ್ನೊಬ್ಬರಿಗೆ ರೆಂಟಲಲ್ಲಿ ಇಂಗ್ಲೀಷಲ್ಲಿ ಸಿಗ್ನೇಚರ್ ಮಾಡ್ತಾನೆ. ಈಗ ಅಣ್ಣ ಏನು ಗೊತ್ತಾ, ನನ್ನ ಕ್ಲೈಮ್ಸು ನಮ್ಮ ಸಿನಿಮಾಯಿಂದ ಅವನಿಗೆ ರೆಮಿನೇಷನ್ ಕೊಟ್ಟಿಲ್ಲ, ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಶೇರ್ ಬರಬೇಕು ಅಂತ ಕೇಸ್ ಹಾಕಿ ಸ್ಟೇ ತಂದಿದ್ದಾನೆ ಸರ್. ಇನ್ನೊಂದು ಅಷ್ಟೇ. ಹಾಂ ಅಷ್ಟೇ. ಅವನೇ ಸಿನಿಮಾ ಡೈರೆಕ್ಟರ್ ಅಂತ ಏನು ಗ್ಯಾರಂಟಿ? ನಾನು ಅಲ್ಲ, ಸಿನಿಮಾ ಮಾಡ್ತಾ ಇದ್ದ ಅವನು, ಅವನೇ ವಾಲಂಟ್ರಿ ಆಗಿ. ನಾನು ಹೇಳೋದು ಅವನೇ ಸಿನಿಮಾ ಡೈರೆಕ್ಟರ್ ಅಂತ ಏನು ಗ್ಯಾರಂಟಿ? ಗ್ಯಾರಂಟಿ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ನಾವು ಕಾರ್ಡ್ ಕೇಳಿದೆ ಬಿಗಿನಿಂಗ್. ಹೆಂಗ್ ಸ್ಟೇ ತಗೊಂಬರ್ತಾನೆ? ನಾನು ಹೇಳೋದು ಸ್ಟೇ ತರಬೇಕಂದ್ರೆ ಅಲ್ಲಿ ಕೋರ್ಟಲ್ಲಿ ಸುಮ್ಸುಮ್ನೆ ಸ್ಟೇ ಕೊಡಲ್ಲ ಸರ್. ಹೌದು, ಏನೋ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದ್ದಾಗ ಕೊಡ್ತಾರೆ.
ಅಲ್ಲ ಒಂದು ಡಿಸ್ಟ್ರಿಬ್ಯೂಷನ್ ಅದರಲ್ಲಿ ಅಗ್ರಿಮೆಂಟ್ ಆಗಿದೆ, ಫೈನಾನ್ಷಿಯಲ್ ಅಗ್ರಿಮೆಂಟ್ ಆಗಿದೆ ಕೊಡ್ತಾರೆ. ಹಂಗಿರ್ಬೆ ಆ ಥರ ಕೊಡ್ಲಿಕ್ಕೆ ಬರಲ್ಲ. ಅಲ್ಲ ಇಲ್ಲ ಕೊಡ್ಲಿಕ್ಕೆ ಬರಲ್ಲ. ನೀವು ಹೇಳಿದ್ ಕರೆಕ್ಟ್. ಇವನೇನು ಮಾಡಿದ್ದಾನೆ, ಈ ಪೇಪರ್ ಕಟಿಂಗ್ಸ್ ಎಲ್ಲ ಬರ್ತಿತ್ತಲ್ಲ ಹಿಂದೆ, ಈ ಪೇಪರ್ ಕಟಿಂಗ್ಸ್ ಅಲ್ಲಿ 6 ರನ್ನತ್ತು 6 ಫಿಲಿಂ ಬೈರ್ 6 ರನ್ನತ್ತಂತ ಮಾಡ್ಕೊಬಿಟ್ಟಿದ್ದ. ನಾವು ಇವನ್ನೆಲ್ಲ ತೆಗ್ಸೋದು ಅವಾಗಿಂದ ನನ್ನ ಡೈರೆಕ್ಟರ್ ಅಂತ ಹಾಕೊಂಡಿದ್ದಾರೆ. ಈಗ ನಾನು ಅಲ್ವಾರ್ಸ್ ಅಲ್ಲಿ ಬ್ಯಾನರ್ಗೆ ಹೋಗಿ ನಾನು ಕೇಳಿಕೊಂಡೆ ನನ್ನ ರೆಮಿನೇಷನ್ ಬಗ್ಗೆ ಒಂದು ಡಾಕ್ಯುಮೆಂಟ್ ಮಾಡಿಕೊಡಿ ಅಂತ. ಅದು ಬ್ಯಾನರ್ ಅವರು ನನಗೆ ರೆಮಿನೇಷನ್ ಬಗ್ಗೆ ಡಾಕ್ಯುಮೆಂಟ್ ಮಾಡಿಕೊಟ್ಟಿಲ್ಲ, ನೀವು ಶೇರ್ ಕೊಡ್ತೀನಿ ಅಂತ ಹೇಳಿ ಬರೀ ಊರೆಲ್ಲ ಹೇಳಿದ್ರು, ಶೇರ್ಸು ಬಂದಿಲ್ಲ ಅಂತ. ಆದರೆ ನಾನು ಇವನಿಗೆ ಅವನಿಗೆ ಏನು 100,000 ರೆಮಿನೇಷನ್ ಮಾತಾಡಿದ್ದು, ಆ ರೆಮಿನೇಷನ್ಗಿನ್ನ 3 ಪಟ್ಟು ಜಾಸ್ತಿ ನಾನು ಅವನಿಗೆ ಎಲ್ಲ ವೈಟಲ್ಲಿ ಕೊಟ್ಟಿದ್ದೀನಿ ದುಡ್ಡುಗಳನ್ನು ಅವ್ನ ಕಷ್ಟಕ್ಕೆಲ್ಲ ಸ್ಪಂದಿಸಿ. ಅದೆಲ್ಲ ನನ್ನ ಹತ್ರ ಅಕೌಂಟ್ಸಲ್ಲಿದೆ, ನಾವು ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿದ್ದೀವಿ. ಇವನ ಕ್ಲೈಮ್ಸ್ ಏನಪ್ಪ ಅಂದರೆ ವಿತೌಟ್ ಎನಿ ಡಾಕ್ಯುಮೆಂಟು ಇವರು ಲಾಯರ್ನ ಇಟ್ಕೊಂಡು ಕೋರ್ಟ್ಗೆ ಇವನು NOC ನಮಗೆ ಕೊಟ್ಟಿರೋದನ್ನು ಎಲ್ಲೂ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಡದೇ ನನಗೆ ರೆಮಿನೇಷನ್ ಬಂದಿಲ್ಲ, ಓರಲ್ ಆಗಿ ಹೇಳಿದ್ರು ರೆಮಿನೇಷನ್ ಕೊಟ್ಟಿಲ್ಲ, ನನಗೆ ಶೇರ್ ಬರಬೇಕು ಅಂತ ಹೇಳಿ ಪಾಯಿಂಟ್ಸ್ಗಳಾಕಿ ಸ್ಟೇ ತಂದಿದ್ದಾನೆ. ಸ್ಟೇ ಕಾಪಿ ಬಂದಿದೆ? ಹಾಂ, ಸ್ಟೇ ಕಾಪಿ ಇದೆ ಸರ್. ಅದು ಜೆರಾಕ್ಸ್ ಕಳಿಸಿದ್ದೀನಿ. ನಮ್ಮ ತಮ್ಮ ಬಂದಿರಬೇಕಂತ ಸರ್. ಹೇಳಿ ಸರ್. ಸೋಮ್ ಸೋಮ್ ಅದರ ಕೂಡ ಡಾಕ್ಯುಮೆಂಟ್ ಕೊಟ್ಟಿದ್ದೆ. ಇದು ಇದೆಲ್ಲ ಸರ್, ಇದೆಲ್ಲ ಇದೆ, ಇದರ ಇಂಟೆಲ್ಲ ನಿಮ್ಗೆ ಬೋಗಸ್ ಅಂತ. ಇದು ಸೋಮ್ ಕೊಡೋದಲ್ಲ. ಸೋಮ್ ಯಾವ್ದು ಕೊಡ್ತೀವಿ ಸರ್? ಹೇಳು, ಕೊಡು, ನಂಗೆ ತೋರಿಸ್ಬಿಟ್ಟು ಕೊಡಿಲ್ಲ ಅದನ್ನು. ಸರ್ ವಿಡಿಯೋ ಕೋರ್ಟಿಂದ ಬಂದಿರೋಷ್ಟೇ ಕೊಡಿ ಸರ್, ಲಾಯರ್ ನೋಟಿಸ್ ಅಲ್ಲ. ಕೋರ್ಟಿಂದ ಬಂದಿರೋಷ್ಟೇ ಕೋರ್ಟಿಂದ ಇಲ್ಲಿ ಕೋರ್ಟ್ ಇದು ಲಾಯರ್ ನೋಟಿಸ್ ಇದು. ಇದ್ರ ಜೊತೆ ಫೋಟೋ ಕೊಡ್ಬೇಕು ಸರ್, ಇದೊಂದು ರವಿರಾಜ್ ಯಾರು? ರವಿರಾಜ್ ನಮ್ಮ ಮಗ. ನಿಮ್ಮ ಮಗ? ಇದೊಂದು ಸ್ಟೇ ಕಾಪಿ. ಇದು ಎಲ್ಲರಿಗೂ ಫೋಟೋ ಕೊಟ್ಟಿದ್ದಾರೆ. ಇವರೇ ನಮ್ಮ ಕೋಡೇರಿ ಕೂತ್ಕೊಂಡು ಜೊತೆ ಬರ್ತಿದ್ದೆ ಸರ್. ಅವರಿಗೆ ತಪ್ಪು ಬರಿತಾ ಇದ್ದ ಹೇಳ್ಬೇಕಾನೆ ಚಿತ್ರ ಅಂತ ಬರೆಯಕ್ ಬರೋದಿ ಒಂದ್ಸಲ ಓದಿ ಅದನ್ನ ತೋಳಿ ಸರ್. ಅಲ್ಲ ಸರ್, ನಿಮ್ಗೆ ಏನು ಬರಲ್ಲ ಅಂತ ನೀವ್ ಯಾಕೆ ಅಂತ ಒಂದು ಕೆಲಸ ಕೇಳಿದ್ರೆ ನಾನು ಹೇಳೋದು ಕೆಲಸ ಹೇಳಿ ಸರ್. ನೀವು ಮಾತಾಡ್ತಾ ಇದ್ದಾಗ ಅದೇನೋ ಸಂಸಾರ ಮಾಡಿಸ್ಲಿಕ್ಕೆ ನೀವಿಬ್ರು ಒಂದ್ ದಿವಸ ಕೂತು ಆ ಮೃಗಗಳನ್ನೆಲ್ಲ ಸರಿ ಮಾಡಿದ್ರು. ಅದೇ ಒಂದ್ ದಿವಸ ಮೃಗಗಳನ್ನ ಸರಿ ಮಾಡಿದ್ರೆ ಹೇಳಿ. ಯಾವ್ದನ್ನ ಸರ್? ಇಲ್ಲ ಇಲ್ಲ ಸರ್, ಅಂದ್ರೆ ಏನು ಗೊತ್ತಾ ಸರ್, ಸೆನ್ಸರ್ಗೆ ಕಂಟೆಂಟ್ ಕೇಳ್ತಾರೆ ಎಷ್ಟು ಪಕ್ಷಿಗಳಿದೆ, ಯಾವ ಯಾವ ಪ್ರಾಣಿ ಯೂಸ್ ಮಾಡಿದ್ರೆ ಅದನ್ನ ಡೀಟೇಲ್ ಮಾಡಿ ಡೈರೆಕ್ಟರ್ ಅದ್ರ ಲೆಟರ್ ಅಲ್ಲಿ ಕೊಡಬೇಕು. 3 ತಿಂಗಳಿಂದ ಕೊಟ್ಟಿಲ್ಲ ನಾವು ಇಡೀ ಸಿನಿಮಾ ನೋಡ್ತೀವಿ. ಹಾ, ಬರೇ ನಮ್ಮ ಲೆಟರ್ ಅಲ್ಲಿ ಅವರಿಗೆ ನಮ್ಮ ಸಿನಿಮಾದಲ್ಲಿ ಎಷ್ಟು ಯಾವ ಯಾವ ಪ್ರಾಣಿಗಳು ಯೂಸ್ ಮಾಡಿದೀವಿ, ಲೊಕೇಶನ್ ಅಲ್ಲ ಪ್ರಾಣಿ, ಲೊಕೇಶನ್ ಪ್ಲಸ್ ಪ್ರಾಣಿಗಳು. ಪ್ರಾಣಿಗಳನ್ನು ಬಳಸಿದ್ರೆ ಏನು ಸರ್ಟಿಫಿಕೇಟ್ ತಗೋಬೇಕು? ನಾವು ಅನಿಮಲ್ಸ್ ಅನಿಮಲ್ಸ್ ಇದರಿಂದ ರೈಟ್ಸಿಂದ ಹರಿಯಾಣದಲ್ಲಿ ದುಡ್ಡು ಕಟ್ಟಿ ಸರ್ಟಿಫೈ ತಗೋಬೇಕು ಸರ್. ಅಲ್ವಾ, ಒಂದು ದಿವಸ ನೀವು ಇಬ್ಬರು ಕೂತ್ಕೊಂಡು ಮಾಡಿದ್ರೆ ಯಾವ ಸರ್ ಅದನ್ನು ಒಂದು ದಿವಸ ಮಾಡಿ? ಇಲ್ಲ, ಮಾಡೋಕ್ಕಾಗಲಿಲ್ಲ ಸರ್. ನಾವು ಸೆನ್ಸರ್ ಮಾತಾಡ್ತಾ ನಮ್ಗೆ ಹೇಳಿದ್ದೆ, ನಾನು ನೀವು ಹಿಂದಾಗ್ದಾಗ ನಮ್ಗೆ ಮಾತಾಡ್ತಾ ಹೇಳಿದ್ದೆ ನಮಗೆ ಅದೇನೋ ಸರ್ಟಿಫಿಕೇಟ್ ಏನೇನು ಪ್ರಾಣಿಗಳನ್ನು ಸರ್ಟಿಫಿಕೇಟ್ ಅಲ್ಲ ಅದನ್ನ ನಾವು ಒಂದು ದಿವಸ ಕೂತ್ಕೊಂಡು ಮಾಡಿದ್ದೀವಿ ಅಂತ ನೀವು ನಮಗೆ ಈಗ ಹೇಳಿದ್ದೀವಿ. ಎಸ್ ಹೌದು. ಆ ಒಂದು ದಿನ ಏನು ಮಾಡೋದು ಅಂದರೆ ಒಬ್ಬ ಸೆನ್ಸಾರ್ ತಗೊಳ್ಳೋರಿಗೆ ಕಂಟೆಂಟನ್ನು ನಾವು ರೆಡಿ ಮಾಡಿ ಒಂದು ದಿನದಲ್ಲಿ ಕೊಟ್ಟವು. ಅದಾದಮೇಲೆ ಅವ್ರು ಹೇಳಿದ್ರು ಇಲ್ಲ ಸರ್, ಅನಿಮಲ್ ಆ್ಯಂಡ್ ಅನಿಮಲ್ ರೈಟ್ಸ್ ಎಲ್ಲೋ ಇದೆ ಅದಕ್ಕೆ ದುಡ್ಡು ಕಟ್ಟಬೇಕು ಅಂದರು. ತಿರ್ಗಾ ಮತ್ತೆ ದುಡ್ಡು ಕಟ್ಟೋದು. ಆಮೇಲೆ ತಮ್ಗೆ ಹೇಳಿದೆ ನಾನು, ಮೊನ್ನೆ ರೀಸೆಂಟಾಗಿ ನಮಗೆ ಸೆನ್ಸಾರ್ ಸಡೆ ಇದು ಟ್ರೈಲರ್ ಸೆನ್ಸಾರ್ ಮೊನ್ನೆ ಬಂದಿದ್ದು ರೀಸೆಂಟಾಗಿ, ನಮ್ಗೆ ಆಗ ಬರಲಿಲ್ಲ ಸರ್ ಸೆನ್ಸಾರ್. ನಮ್ಮ ಅನ್ಕೊಂಡಿದ್ದಿಲ್ಲ ಒಂದಿನ ಕಂಟೆಂಟ್ ರೆಡಿ ಮಾಡೋದು. ಹೌದು ಸರ್, ಅನಿಮಲ್ಸ್ ಅಂದ್ರೆ ಏನು ಗೊತ್ತಾ ಸರ್? ಅಲ್ಲ ಸಾರಿ ಸರ್, ಅನಿಮಲ್ಸ್ ಅಂದ್ರೆ ನಮ್ಮ ಸಿನಿಮಾಲಿ ಯಾವ ಪಕ್ಷಿಗಳ ಪ್ರಾಣಿಗಳೆಲ್ಲ ಯೂಸ್ ಮಾಡಿದ್ವಿ ಅಂತ ಒಂದು ದಿನದಲ್ಲಿ ಕೂತ್ಕೊಂಡು ನಾನು ಅವರು ಕಂಟೆಂಟನ್ನು ತೊಗೊಂಡು ಕೊಟ್ಟು, ಆದರೆ ಸೆನ್ಸಾರ್ ಬರಲ್ಲ ಅವಾಗ. ಯಾಕೆಂದ್ರೆ ಅಲ್ಲಿ ಹಣ ಕಟ್ಟಬೇಕು, ಮತ್ತೆ ಅದಕ್ಕೆ DD ತಗೊಟ್ಟು ಅವ್ರು ಕೊಟ್ಟ ಮೇಲೆ ನಾವು ಯಾವುದು ಕಬ್ಜಾ ಸಿನಿಮಾಗೆ ನಾವು ರಿಲೀಸ್ ಮಾಡಬೇಕು ನಮ್ಮ ಟ್ರೈಲರ್ ಕೊಡೋದು ಬರಲಿಲ್ಲ. ಯಾಕಂದ್ರೆ ಇಲ್ಲ ಸರ್, ಯಾಕಂದ್ರೆ ಏನು ಗೊತ್ತಾ ಸರ್, ನಮ್ಮದು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ವಿ ಸಿನಿಮಾನ. ಟ್ರೈಲರ್ ಎಲ್ಲೋ ಜನ ನೋಡಿದಾಗ ದೊಡ್ಡ ಸಿನಿಮಾದಲ್ಲಿ ಟ್ರೈಲರ್ ಕಟ್ ಮಾಡಿದ್ರೆ ನಮ್ಮ ಸಿನಿಮಾ ಪಬ್ಲಿಸಿಟಿ ಆಗುತ್ತೆ ಅನ್ನೋ ಒಂದೇ ಉದ್ದೇಶ ಅಷ್ಟೇ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಅಲ್ಲ ಸರ್.
ಯಾಕಂದ್ರೆ ಜನ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಎಲ್ಲರೂ ಜನ ಹೋಗ್ತಾರೆ ಸರ್. ಆಗಿರೋ ಸಮಸ್ಯೆ ಕನ್ನಡ ಸರ್ ಇಲ್ಲ ಸರ್, ನಾವು ಮಾತಾಡಿದ್ದೀವಿ, ದಯವಿಟ್ಟು ಕ್ಷಮಿಸಿ, ನಾನು ಹಲವಾರು ಸಲ ಮಾತಾಡಿದ್ದೀನಿ ಸರ್ ಅವ್ನು ಸರ್, ಅವನು ಕಾಲೆಲ್ಲ ಹಿಡ್ಕೊಂಡಿದ್ದಾನೆ ಸರ್, ಹಲವಾರು ಸಲ ಡಿಸ್ಕಷನ್ ಮಾಡಿದ್ದೀವಿ. ಹೌದು ಖಂಡಿತ ಖಂಡಿತ ಸರ್. ಸಣ್ಣ ಬಜೆಟ್ ಸಿನಿಮಾ ಸರ್ ನೋಡಿದ್ವಿ ಸರ್. ಅರಿವು ಅರಿವು ಅನ್ನೋದು ಇದು ಎಜುಕೇಶನ್ ಮೂವಿ ಬಿಟ್ಟರೆ ಕೂಗು ಅನ್ನೋದು ಇದನ್ನು ಕಂಪ್ಲೀಟ್ ಮಾಡಿರಲಿಲ್ಲ. ಬಟ್ ನಾವು ಹಾಂ ಹೌದು ಸರ್, ಹೌದು ಸರ್. ಫಸ್ಟು ಕೂಗು ಸಿನಿಮಾ ಮಾಡ್ತಾ ಇದ್ದಿದ್ದು ಕಂಪ್ಲೀಟ್ ಮಾಡದೆ ನಮ್ಮ ಸಿನಿಮಾ ಕೈ ಹಾಕ್ಬಿಟ್ಟಿದ್ರು ಅವರು. ಲೇಟರ್ ಅನ್ನು ಯಾವಾಗ ಆಫೀಸಲ್ಲಿ ಅವ ಪ್ರೊಡ್ಯೂಸರ್ ಬಂದು ಜಗಳ ಮಾಡಿದ್ರು ಅವತ್ತೇ ನಮಗೆ ಗೊತ್ತಾಗಿದ್ದು ಅವ್ರಿಗೂ ಕಂಪ್ಲೀಟ್ ಆಗಿಲ್ಲ ಅಂತ. ನಾನು ಎರಡು ದಿನ ನಿಲ್ಲಿಸ್ಬಿಟ್ಟು ಒಂದು ವಾರ ನಮ್ಮ ಸಿನಿಮಾ ನಿಲ್ಲಿಸು, ಫಸ್ಟ್ ಅವ್ರು ಕಂಪ್ಲೀಟ್ ಮಾಡು ಅಂತ ಹೇಳ್ಕೊಟ್ಟೆ. ಅವರು ಅವಾಗ ನಮ್ಮ ಸಿನಿಮಾ ನಿಲ್ಲಿಸಿ ಕಂಪ್ಲೀಟ್ ಮಾಡಿದ್ರು. ಹೌದು ಸರ್ ಖಂಡಿತ ಸರ್. ಹೌದು ಸರ್, ಬಿಸ್ನೆಸ್ ಅವರೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಟಿವಿ ರೈಟ್ಸ್ ಅವರೇ ಕೊಡಿಸ್ತೀನಿ ಅಂತ ಹೇಳಿದ್ರು, ಮತ್ತೆ ಪಬ್ಲಿಸಿಟಿ. ಸರ್ ನಾನು ಈ ಸಿನಿಮಾ ಒಪ್ಕೋಬೇಕಾದ್ರೆ ನನ್ಗೆ ರಂಗದ ಪರಿಚಯ ಇತ್ತು ಮುಂಚೆನೆ. ನಾನು ಎರಡು ಮೂರು ಸಲ ನಾನು ಮೀಟ್ ಮಾಡಿದಾಗಲೂ ಅವ್ರು ಬಂದು ನನ್ನ ಭೇಟಿ ಆದಾಗಲೂ ನಾನೇನು ಒಪ್ಕೊಂಡಿರಲಿಲ್ಲ ಈ ಸಿನಿಮಾನ. ಯಾವಾಗ ಶಿವಕುಮಾರ್ ಸರು ಮತ್ತು ವಿನಯ್ ಬಂದ್ಬಿಟ್ಟು ನನ್ನ ಕಥೆನ ನರೇಟ್ ಮಾಡಿದ್ರು, ಅವ್ರಿಗೆ ನರೇಟ್ ಮಾಡಲಿಲ್ಲ ನಾನು ಫಸ್ಟು. ಇವ್ರು ಯಾವಾಗ ನರೇಟ್ ಮಾಡಿದ್ರು, ಯಾವ ಆರ್ಟಿಸ್ಟ್ಗಳಿದ್ದಾರೆ, ಯಾವ್ಯಾವ ಥರ ಟೆಕ್ನಿಷಿಯನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ನಾನು ಅವಾಗ ಇಲ್ಲ ಈ ಸಿನಿಮಾ ಚೆನ್ನಾಗಿ ಮಾಡ್ಬೋದು ಅಂತ ಅನ್ನಿಸ್ತು. ಯಾವಾಗ ಫುಲ್ ಅವರೇ ಟೇಕ್ ಓವರ್ ಮಾಡಿ ಇದು ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನಾನು ಹೇಳಿದ್ದೀನಿ. ನಂದು 14-15 ವರ್ಷ ಸಿನಿಮಾ ಸರ್ ಇದು ಮಾಡ್ತಾರೆ, 15 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್ ನೋಡ್ಕೊಂಡು ಮಾಡಿ ಕರೆಕ್ಟಾಗಿ. ಸುಮಾರು ಜನನು ಹೇಳಿದಾರೆ, ನನಗಿಂತ ನಿಮ್ಗಿಂತ ಮುಂಚೆ ತುಂಬ ಜನ ಹೇಳಿದ್ದಾರೆ ಅಂತ ಅಂದರು. ಹಂಗೆ ಹೇಳಿದ್ರು ಅವ್ರು ಏನಾಗಿ ಇದು ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಇವಾಗ ಏನು ಅಂದರೆ ನಾನು ಇವಾಗ ಆ್ಯಕ್ಟ್ ಮಾಡಿದ್ದೀನಿ ಸಿನಿಮಾದಲ್ಲಿ, ನನಗೂ ನೋಟಿಸ್ ಬಂದಿದೆ. ಇಲ್ಲ ಆ್ಯಕ್ಟ್ ಮಾಡ್ಬಿಟ್ಟು ನಾವು ನೋಟಿಸು ತೊಗೊಂಡು ಪಾಂಪ್ಲೆಟ್ ಹಚ್ಬೇಕು ಇವಾಗ ಎಲ್ಲರಿಗೂ. ಈ ಥರ ಪರಿಸ್ಥಿತಿ ಬಂದಿದೆ. ನಾವೇನೇ ಅಂದ್ರೂ ನಾವು ಪ್ರೊಡ್ಯೂಸರ್ ಕಡೆ ನಾವು ನಿಂತ್ಕೋಬೇಕು ಸರ್, ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಸಿನಿಮಾಗೇನು ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಮಾಡಿದ್ದಾರೆ. ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದಿದ್ರೆ ತುಂಬ, ಯಾಕಂದ್ರೆ ಸಿನಿಮಾ ಸರ್ ಇವ್ರು ಹೇಳ್ದಂಗೆ ಐದೂವರೆ ಅವರ್ ಫುಟೇಜ್ ತೆಗ್ದಿರೋದು ಸರ್. ಏನು ಅಂದರೆ ಡಬ್ಬಿಂಗ್ ಫುಟೇಜು, ಎರಡೂವರೆ ಅವರ್ ಸಿನಿಮಾ ಅಂದರೆ ಒಂದು 10-15 ನಿಮಿಷನ ಜಾಸ್ತಿ ಇದ್ರೆ ಓಕೆ, 5.5 ಅವರ್ ಫುಟೇಜು 8 ಕೋಟಿ ಆಗಿದೆ ಈ ಥರ ಬಜೆಟ್ ನಮ್ಗೆ ಹೇಳಿದ್ದೀನಿ 2.5 ಕೋಟಿ ಸರ್. ನನಗೆ ರೆಮ್ಯುನರೇಷನ್ ಜಾಸ್ತಿ ಕೊಟ್ಟಿಲ್ಲ, 2 ಕೋಟಿ ಮಾಡಿದ್ದಾರೆ ಅಂತ. 60 ದಿನ ಶೂಟಿಂಗ್ ಮಾಡಿ 5 ವರ್ಷ ಶೂಟಿಂಗ್ ಮಾಡಿದ್ರು, ಮಾಡಲಿ ಪರವಾಗಿಲ್ಲ, ನಮ್ದೇನಿದೆ ನಾವು ಅದನ್ನ ಇದು ಮಾಡೋಣ. ಆದರೆ ಬಜೆಟ್ ನಮ್ಗೇನು ನಿಂತ್ಕೊಟ್ಟಿಲ್ಲ, ಎಲ್ಲೆಲ್ಲಿ ಬಜೆಟ್ ಹೋಗಿದೆ ಅಂತಂದ್ರೆ ಎಲ್ಲ ಈ ಥರನೇ. ನಮ್ಗೇನೇನೋ ಯಾರಾದ್ರೂ ಏನಾದ್ರು ಸಹಾಯ ಮಾಡಿರ್ತೀವಿ ಅದ್ರ ಬಗ್ಗೆ ನಾನು ಹೇಳೋದು ಬೇಡ. ಬಟ್ ಈ ಸಿನಿಮಾದಲ್ಲಿ ಇವಾಗ ಸಡನ್ ಆಗಿ ಈ ಥರ ಎಲ್ಲ ಚೆನ್ನಾಗಿ ಆಗಬೇಕಾದ್ರೆ, ಯಾಕಂದ್ರೆ 3 ಮಂತ್ಸ್ ಈ 3 ಮಂತ್ಸ್ ನಾವು ಕಷ್ಟಪಟ್ಟಿದ್ದೀವಿ ಸರ್. CG ಆಗಿರಲಿಲ್ಲ, CG ಚೂರು ಆಗಿರಲಿಲ್ಲ, VFX ಏನಿದೆ ಒಂದು ಚೂರು ಆಗಿರಲಿಲ್ಲ. ಅದು ಎಷ್ಟು ಸುಮಾರು ತಿಂಗಳಿಂದ ಮಾಡ್ತಾ ಇದ್ದಾರೆ ಅವರು, ಆಗಿರಲಿಲ್ಲ. ನಾವು ಆಲ್ಮೋಸ್ಟ್ ಒಂದು 3-4 ಡೇಸಲ್ಲಿ ಕೂತ್ಕೊಂಡು ಹಗಲು ರಾತ್ರಿ ಬಿಡಲೇ ಇಲ್ಲ ಅವನ್ನ ಸರ್, ಹಿಂಗೆ ಬರಬೇಕು ಅಂತ ಮಾಡಿ CG ಮುಗೀತು. ಅದಾದಮೇಲೆ ರೀರೆಕಾರ್ಡಿಂಗು ಕರೆಕ್ಷನ್ಸೇ ಆಗಿರಲಿಲ್ಲ, ರೀರೆಕಾರ್ಡಿಂಗ್ ಸುಮ್ಮನೆ ಅವ್ರೇನು ಮಾಡಿದ್ದಾರೆ ಅದು ಮಾಡ್ಕೊಂಡು ಆ ಥರ ಇರ್ತಿತ್ತು. ಸೊ ಅದರಲ್ಲೂ ಕೂತು ರೀರೆಕಾರ್ಡಿಂಗ್ನು ಸಹ ಎಲ್ಲ ಸರಿ ಮಾಡಿಸಿ, ಕೊನೆಗೆ ಅದು ಸೌಂಡ್ ಎಫೆಕ್ಟ್ಸ್ ಹೋಯಿತು ರಾಜನ್ ಅವ್ರ ಹತ್ರ, ಅಲ್ಲೆಲ್ಲ ಮುಗ್ದು ಅದು. ಅದಾದಮೇಲೆ ಸೆನ್ಸರ್ದು ಪ್ರಾಬ್ಲಮ್ ಆಗಿತ್ತು, ಸೆನ್ಸರ್ದೆಲ್ಲ ಮಾಡಿ ಇವಾಗ ಯಾವುದೋ ಒಂದು ಅಮೌಂಟ್ಗೆ ಬಾಂಬೆಲಿ ಅಗ್ರಿಮೆಂಟ್ ಮಾಡಿಸ್ಕೊಬಂದ್ಬಿಟ್ಟಿದ್ವಿ ಹಿಂದಿ ರೈಟ್ಸ್ನ. ಬಾಂಬೆಗೆ ಹೋಗಿ ಅಲ್ಲಿ ನಾವು ಶೋನ ಹಾಕಿ ತುಂಬ ಒಳ್ಳೆ ಹಿಂದಿ ರೈಟ್ಸ್ನ ಮಾಡಿಸ್ಕೊಬಂದ್ವಿ. ಆಮೇಲೆ ಸಿನಿಮಾ ಇದೆಲ್ಲ ಇದಾದ್ಮೇಲೆ ಅಂದರೆ ನಾವು ಅವ್ರಿಗೆ ಫೈನಲ್ ಅಲ್ಲ ಅಂದ್ರೂ ಒಂದು ಆವ್ರೇಜ್ ಒಂದು 90% ಮುಗ್ದಿರೋ ಸಿನಿಮಾನ ಅಲ್ಲಿ ತೊಗೊಂಡು ಹೋಗಿ ನಾವು ಅದನ್ನು ಶೋ ಮಾಡ್ಕೊಂಬಂದ್ಮೇಲೆ ನಮ್ಗೆ ಒಳ್ಳೆ ಹಿಂದಿ ರೈಟ್ಸು ಸೇಲ್ ಆಯಿತು. ಅದಾದ್ಮೇಲೆ ಇವಾಗ ಸೆನ್ಸರ್ದಲ್ಲಾಗಿ ಇವತ್ತು ಸೆನ್ಸರ್ ಬಂದಿದೆ, ಸೆನ್ಸರ್ದು ಅಷ್ಟೇ ಸೆನ್ಸರ್ ಬೋರ್ಡಿಂದ ಒಳ್ಳೆ ಅಪ್ರಿಸಿಯೇಷನ್ ಬಂತು ಸರ್ ಸಿನಿಮಾ ನೋಡಿದ್ಮೇಲೆ.